ಎಕ್ಸ್ಪೆರಿಮೆಂಟಲ್ ವೆಂಚೂರ್ ಅಥವಾ ಫ್ರೆಶ್ ಕಾನ್ಸೆಪ್ಟ್ ಅನ್ನೋ ಯಾವುದೇ ರೂಟ್ ತಗೊಂಡ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಈ ಪ್ರಕಾರದ ಕಂಟೆಂಟ್ಗಳು ತುಂಬಾನೇ ಕಡಿಮೆ. ರೀಸೆಂಟ್ ಆಗಿ ಬಂದಿರೋ ಅವ್ರ ಅಪ್ಕಮಿಂಗ್ ಸಿನಿಮಾಗಳನ್ನ ಫಿಲ್ಟರ್ ಔಟ್ ಮಾಡಿದ್ರು ಕಮರ್ಷಿಯಾಲಿಟಿ, ಮಾಸ್ ಎಲಿಮೆಂಟ್ಸ್ ಅಂತ ಎಕ್ಸ್ಟ್ರಾ ನಾರ್ಮಲ್ ಸ್ಕ್ರಿಪ್ಟ್ಗಳೇ ರಾರಾಜಿಸ್ತಿವೆ. ಇವೆಲ್ಲದರ ಮಧ್ಯೆ ಪ್ಯೂರ್ ಕ್ಲಾಸಿಕಲ್ ಡ್ರಾಮಾ ಜಾನರ್ ಹೊಂದಿರೋ ಸಿನಿಮಾಗಳು ಅತಿ ವಿರಳ. ಈ ವಿರಳತೆಯಲ್ಲೂ ಇಂತಹ ಕಂಟೆಂಟ್ಗಳನ್ನ ಇಷ್ಟಪಡೋರಿಗೆ ಫ್ಯೂಚರ್ ರಿಲೀಸ್ ಲೀಸ್ಟಲ್ಲಿರೋ ಮೋಸ್ಟ್ ಪ್ರಾಮಿಸಿಂಗ್ ಆಗಿ ಪೋರ್ಟ್ರೇ ಆಗ್ತಿರೋ ಸಿನಿಮಾ ಒಂದರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಇನ್ನ ಟೈಮ್ ವೇಸ್ಟ್ ಮಾಡ್ದೇನೆ ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ದಿಸ್. ಪ್ರೇಮಂ ಪೂಜ್ಯಂ ಲವ್ಲಿ ಸ್ಟಾರ್ ಪ್ರೇಮ್ ಅವರ 25ನೇ ಸಿನಿಮಾ. ನಾವು ಯಾವುದೇ ವಿಷಯನ ಸಿಗ್ನಿಫೈ ಮಾಡಿದ್ರು ಅದಕ್ಕೊಂದು ಅರ್ಥ ಇರಬೇಕು. ಹಾಗೆ ಇದನ್ನ ಪ್ರಾಮಿಸಿಂಗ್ ಅಂತ ಹೇಳಬೇಕಾದ್ರೆ ಒಂದಷ್ಟು ಆಸ್ಪೆಕ್ಟ್ಸ್ಗಳಲ್ಲಿ ಸಿನಿಮಾದ ಕಂಟೆಂಟ್ ಡೆಫಿನೆಟ್ಲಿ ಇಂಪ್ರೆಸ್ ಮಾಡಿರಲೇಬೇಕು. ಬಟ್ ನನಗೆ ಜಸ್ಟ್ ಇಂಪ್ರೆಸಿವ್ ಅನ್ಸೋದಲ್ಲದೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಟ ಕೆಲವು ವಿಚಾರಗಳು ಇಲ್ಲಿವೆ. ನಂಬರ್ 1, ವಿಜುವಲ್ಸ್. ಬಹುಶಃ ನಾನು ನೋಡಿರೋ ಇಂಡಿಯನ್ ಸಿನಿಮಾಗಳಲ್ಲೇ ಒನ್ ಆಫ್ ದ ಬೆಸ್ಟ್ ವಿಜುವಲ್ ಎಫೆಕ್ಟ್ ಈ ಸಿನಿಮಾದಲ್ಲಿದೆ. ಎಸ್ಪೆಷಲಿ ಆ ಕಲರ್ ಗ್ರೇಡಿಂಗ್ ಆ್ಯಂಡ್ ಅದರಲ್ಲಿ ಆಟ ಆಡಿರೋ ರೀತಿ ಲಿಟ್ರಲ್ಲಿ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಇನ್ನು ಯೂಸ್ ಮಾಡಿರೋ ಕಲರ್ಸ್ ಭಾವನೆಗಳ ತೀವ್ರತೆಯನ್ನು ಡೆಲಿಬರೇಟ್ ಆಗಿ ಕನ್ವೇ ಮಾಡ್ತಿದೆ. ನಂಬರ್ 2, ರಿಚ್ ಇಂಟೆನ್ಸಿಟಿ. ಮೊದಲೇ ಹೇಳಿದ ಹಾಗೆ ಸಿನಿಮಾ ಪ್ರಮೋಷನ್ಸ್ ಒಂದನ್ನು ಬಿಟ್ಟು ಬೇರೆಲ್ಲ ವಿಚಾರದಲ್ಲೂ ರಿಚ್ನೆಸ್ ಅನ್ನೋದನ್ನು ತೋರಿಸ್ತಿದೆ. ಎಡಿಟಿಂಗ್, ಸಿನಿಮ್ಯಾಟೋಗ್ರಫಿಯಲ್ಲಿರೋ ಕ್ವಾಲಿಟಿ ಕ್ಲಾಸಿಕಲ್ ಜಾನರ್ನ ಡಿಫೈನ್ ಮಾಡೋ ರೀತಿ ಮೂಡ್ ಬರ್ತಾ ಇದೆ. ಇನ್ನು ಮ್ಯೂಸಿಕಲ್ ಥೀಮ್ನ ಡಿಸೈನ್ ಮಾಡಿರೋದು ಸ್ವತಃ ಡೈರೆಕ್ಟರ್ ರಾಘವೇಂದ್ರ ಅವರು. ಹೇಳ್ಕೊಳ್ಳೋ ಮಟ್ಟಿಗೆ ಹಾಡುಗಳು ಟ್ರೆಂಡ್ ಆಗದೆ ಹೋದರೂ ಕೇಳಿದಾಗ ಸ್ಟ್ರಾಂಗ್ ಮೆಸ್ಮರೈಸಿಂಗ್ ಫೀಲ್ ಅನ್ನೇ ಕೊಡುತ್ತೆ. ವರ್ಬಲ್ಲಿ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಇವುಗಳನ್ನು ಬಿಟ್ಟು ಪಾಸಿಟಿವ್ ನೋಟಲ್ಲಿ ಇದು ಪ್ರೇಮ್ ಅವರ 25ನೇ ಸಿನಿಮಾ ಆ್ಯಂಡ್ ಟೋಟಲಿ ಒಂದು ಹೊಸ ತಂಡದ ಪ್ರಯತ್ನ. ಇವರ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕಾದರೂ ನಾವು ಸಿನಿಮಾ ನೋಡಲೇಬೇಕು. ಮೋರೋವರ್ ಬಿಗ್ ಸ್ಟಾರ್ಸ್ ಟ್ರಯೋ ಮಧ್ಯೆ ಈ ತಂಡ ತಮ್ಮ ಕಂಟೆಂಟನ್ನು ಇದೇ ಅಕ್ಟೋಬರ್ 29ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದೆ. ಸೊ ನೀವುಗಳು ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಜಾನರ್ನ ಇಷ್ಟಪಡೋರಾಗಿದ್ದರೆ ಇದನ್ನಂತೂ ಖಂಡಿತ ಮಿಸ್ ಮಾಡೋ ಹಾಗಿಲ್ಲ. ಕಂಟಿನ್ಯೂಯೇಷನಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್ ಅವರು ತಮ್ಮ ಮುಂದಿನ ಸಿನಿಮಾನ ಇದೇ ಟೀಮ್ ಜೊತೆ ಇನ್ ಅಸೋಸಿಯೇಷನ್ ವಿತ್ ಹಾಲಿವುಡ್ ಸ್ಟುಡಿಯೋಸ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಬಯೋಪಿಕ್ ಆಧಾರಿತವಾಗಿ ಮಾಡ್ತಿದ್ದಾರೆ. ಇದರ ಬಜೆಟ್ 400-500 crore ಇರುತ್ತಂತೆ. ಆ್ಯಂಡ್ ನಿಜ ಕೂಡ ಹೌದು. ಕೆಲವರು ಇದನ್ನು ಇನ್ನೂ ಪ್ರಮೋಷನಲ್ ಸ್ಟ್ರಾಟಜಿ, ಪ್ರೀ ರಿಲೀಸ್ ಎಕ್ಸಾಜರೇಷನ್ ಅಂತಲೇ ಭಾವಿಸಿದ್ದಾರೆ. ಬಟ್ ಇಂಥ ಊಹೆಗಳಿಗೆಲ್ಲ ನೆಕ್ಸ್ಟ್ ಅಪ್ಡೇಟ್ಗಳೇ ಉತ್ತರ ಕೊಡಬೇಕು.